ಹಬ್ಬಕ್ಕೆ ಊರಿಗೆ ಹೋಗೋರಿಗೆ ಬಿಗ್ ಶಾಕ್ ಎದುರಾಗ್ತಾ ಇದೆ. ಹಬ್ಬದ ಹೊತ್ತಲ್ಲೇ ಸಾರಿಗೆ ನೌಕರರು ಪ್ರತಿಭಟನೆಗೆ ಅಂತ ಮುಂದಾಗಿದ್ದಾರೆ. ಯುಗಾದಿ ಮುನ್ನ ದಿನವೇ ಕೆಎಸ್ಆರ್ಟಿಸಿ ನೌಕರರು ಮುಷ್ಕರವನ್ನ ಕೈಗೊಳ್ತಾ ಇದ್ದಾರೆ. ಮಾರ್ಚ್ 21ರಂದು ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ಸೊ ಹೀಗಾಗಿ ಯುಗಾದಿ ಹಬ್ಬದ ಹಿನ್ನೆಲೆಯಲ್ಲಿ ತಾವೇನಾದರೂ ಊರಿಗೆ ಹೋಗಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರೆ ತಮಗೆ ಬಸ್ಗಳ ಅಭಾವ ಎದುರಾಗಬಹುದು. ಕೆಎಸ್ಆರ್ಟಿಸಿ ಬಸ್ಗಳಲ್ಲಿ ಆ ಬಸ್ಗಳ ಸಂಚಾರದಲ್ಲಿ ಬಹಳ ದೊಡ್ಡ ಮಟ್ಟದ ವ್ಯತ್ಯಯ ಕಂಡುಬರಬಹುದು. ಯುಗಾದಿ ಹಬ್ಬಕ್ಕೆ ಊರಿಗೆ ಹೋಗುವಂತವರು ಈ ಸುದ್ದಿನ ಗಮನಿಸಿ, ಯಾಕೆಂದ್ರೆ ಹಬ್ಬದ ಹೊತ್ತಲ್ಲೇ ಕೆಎಸ್ಆರ್ಟಿಸಿ ನೌಕರರು ಸಿಬ್ಬಂದಿಗಳು ಮುಷ್ಕರವನ್ನು ಮಾಡಲಿಕ್ಕೆ ಮುಂದಾಗಿದ್ದಾರೆ. ಮಾರ್ಚ್ 21ರಂದು ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ. ಅನಂತ ಸುಬ್ಬರಾವ್ ನೇತೃತ್ವದ ಸಂಘಟನೆಯಿಂದ ಮುಷ್ಕರಕ್ಕೆ ಕರೆ ನೀಡಲಾಗಿದೆ. ಎಐಟಿಯುಸಿ ಮತ್ತು ಕೆಎಸ್ಆರ್ಟಿಸಿ ಸ್ಟಾಫ್ ಅಂಡ್ ವರ್ಕರ್ಸ್ ಫೆಡರೇಷನ್ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆಗೆ ಕರೆ ನೀಡಲಾಗಿದೆ. 1.20 ಲಕ್ಷ ಸಾರಿಗೆ ನೌಕರರು ಮುಷ್ಕರದಲ್ಲಿ ಭಾಗಿಯಾಗಲು ನಿರ್ಧರಿಸಿದ್ದಾರೆ. 1,20,000 ಸಾರಿಗೆ ನೌಕರರು ಮುಷ್ಕರದಲ್ಲಿ ಭಾಗಿಯಾಗ್ತಾರೆ. ಮುಷ್ಕರದ ವೇಳೆ ಎಸ್ಮಾ ಜಾರಿ ಮಾಡಿದ್ರೂ ನಾವು ಹೆದರೋದಿಲ್ಲ, ಮುಷ್ಕರದ ವೇಳೆ ಎಸ್ಮಾ ಜಾರಿ ಮಾಡಿದ್ರೂ ನಾವು ಹೆದರೋದಿಲ್ಲ ಅನ್ನೋದೊಂದು ಖಡಕ್ ಸೂಚನೆಯನ್ನ ಪ್ರತಿಭಟನಾ ನಿರತರು ಕೊಟ್ಟಿದ್ದಾರೆ. ಸಾರಿಗೆ ನಿಗಮದಲ್ಲಿ ಐಎಎಸ್ ಐಪಿಎಸ್ ಅಧಿಕಾರಿಗಳ ವೇತನ ಹೆಚ್ಚಾಗಿದೆ, ನಮಗೆ ಮಾತ್ರ ವೇತನ ಹೆಚ್ಚಳ ಮಾಡದೆ ತಾರತಮ್ಯವನ್ನು ಮಾಡಲಾಗ್ತಿದೆ, ಜೈಲಿಗೆ ಹೋಗಲು ಸಿದ್ಧ ಅಂತ ಸಾರಿಗೆ ನೌಕರರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಾರಿಗೆ ನೌಕರರು ಮುಷ್ಕರಕ್ಕೆ ಇಳಿದ್ರೆ ಎಲ್ಲಾ ಬಸ್ಗಳು ಬಂದಾಗುವಂತ ಸಾಧ್ಯತೆ ಇದೆ. ಮಾರ್ಚ್ 21ರ ಒಳಗೆ ಸರ್ಕಾರ ಸಾರಿಗೆ ನೌಕರರ ಮನವೊಲಿಸಬೇಕಾದಂತ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿದೆ. ಸಿಎಂ ಜೊತೆ ಚರ್ಚಿಸಿ ಮುಷ್ಕರವನ್ನ ನಡೆಯದಂತೆ ನೋಡ್ಕೊಳ್ತಾರ ಹಾಗಾದ್ರೆ ಸಾರಿಗೆ ಸಚಿವ ಶ್ರೀರಾಮುಲು ಅವರು? ಇನ್ನು ಸಾರಿಗೆ ನೌಕರರ ಬೇಡಿಕೆ ಏನು, ಅವರು ಯಾವ ವಿಚಾರವನ್ನು ಮುಂದಿಟ್ಕೊಂಡು ಈ ಒಂದು ಹೋರಾಟಕ್ಕೆ ಧುಮುಕಿದ್ದಾರೆ ಅನ್ನೋದನ್ನು ನೋಡ್ತಾ ಹೋದರೆ, ಮೂಲ ವೇತನದ ಶೇಕಡ 25ರಷ್ಟು ಪರಿಷ್ಕರಣೆ ಮಾಡಬೇಕು, ಬೇಸಿಕ್ ಸ್ಯಾಲ್ರಿ ಮೇಲೆ ಶೇಕಡ 25ರಷ್ಟು ಪರಿಷ್ಕರಣೆ ನಮಗೆ ಮಾಡಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಬಾಟಾ ಭತ್ತಿಯನ್ನು 5 ಪಟ್ಟು ಹೆಚ್ಚಿಸಬೇಕು, ನಾವು ರಾತ್ರಿ ಪಾಳಿಯಲ್ಲಿ ಕೆಲಸ ಮಾಡ್ತೀವಿ, ನಮ್ಮ ಜೀವದ ಹಂಗನ್ನು ತೊರೆದು ನಾವು ಕೆಲಸ ಮಾಡ್ತೀವಿ, ಹೀಗಾಗಿ ನಮಗೆ ಬಾಟಾ ಮತ್ತು ಭತ್ತಿಯ 5 ಪಟ್ಟನ್ನು ಹೆಚ್ಚಿಸಬೇಕು ಅನ್ನೋದು. ಏಪ್ರಿಲ್ 2021ರಂದು ವಜಾಗೊಂಡಂಥ ಸಿಬ್ಬಂದಿಯನ್ನು ಮರುನೇಮಕ ಮಾಡಿಕೊಳ್ಬೇಕು. ಅಂದರೆ ಇದೇ ರೀತಿಗೆ ಏಪ್ರಿಲ್ 2021ರಲ್ಲಿ ಏನು ಪ್ರತಿಭಟನೆಯನ್ನು ನಡೆಸಲಾಗಿತ್ತು, ಆ ಸಂದರ್ಭದಲ್ಲಿ ಒಂದಷ್ಟು ಜನ ಸಾರಿಗೆ ಸಿಬ್ಬಂದಿಗಳನ್ನು ವಜಾ ಮಾಡಲಾಗಿತ್ತು, ಅವರನ್ನು ಮರುನೇಮಕ ಮಾಡಿಕೊಳ್ಬೇಕು, ಸಿಬ್ಬಂದಿ ಮೇಲೆ ದಾಖಲಾಗಿರ್ತಕ್ಕಂಥ FIR ಅನ್ನು ರದ್ದು ಮಾಡಬೇಕು, ಮುಷ್ಕರದ ವೇಳೆ ಯಾರನ್ನೆಲ್ಲ ತಾವು ಟ್ರಾನ್ಸ್ಫರ್ ಮಾಡಿದ್ದೀರಾ ಅವರನ್ನು ಮರುನೇಮಿಸಬೇಕು, ವಜಾ ಸಸ್ಪೆಂಡ್ ಆದವರನ್ನು ಮರುನೇಮಕ ಮಾಡಿಕೊಳ್ಬೇಕು, ಸರ್ಕಾರಿ ನೌಕರರು ಸಾರಿಗೆ ನೌಕರರ ವೇತನ ಅಂತರ ಕಡಿಮೆ ಮಾಡಬೇಕು. ಅಂದರೆ ಸರ್ಕಾರಿ ನೌಕರರೇನಿದ್ದಾರೆ ಜೊತೆಗೆ ಸಾರಿಗೆ ನೌಕರರ ಆ ವೇತನದ ಅಂತರ ಬಹಳ ದೊಡ್ಡ ಮಟ್ಟದಲ್ಲಿರ್ತಕ್ಕಂಥದ್ದು, ಸೊ ಆ ಡಿಫ್ರೆನ್ಸನ್ನು ಕಡಿಮೆ ಮಾಡಿ ನಮಗೂ ಸಮಾನವಾಗಿರ್ತಕ್ಕಂಥ ವೇತನವನ್ನು ಕೊಡಿ ಅಂತ ಸಾರಿಗೆ ನೌಕರರು ಆಗ್ರಹಿಸ್ತಾ ಇದ್ದಾರೆ.